हेलो एवरीवन वेलकम बैक टू माय यूट्यूब चैनल फ्रेंड्स नन हेसरु भाग्यश्री सुरेश नन यूट्यूब चैनल नेम बंदू भविष्य लॉक्स कन्नड लॉक्स ओके फ्रेंड्स इवत्तिन वीडियो ना निम्मेल्लरत्र अंदुकोंडिद्दीनि अंद्रे नन्न ब्लौज डिसैन्स नन्न ब्लौज डिसैन्स हेगिदे अंत नानु निम्मत्र तोरिस्ता इद्दीनि शेर ಮಾಡ್ಕೊತಾ ಇದ್ದೀನಿ ನಿಮಗೂ ಇಷ್ಟ ಆದ್ರೆ ಕೆಲವೊಂದು ಬ್ಲೌಸ್ ಡಿಸೈನ್ಸ್ ಓಕೆ ಚೆನ್ನಾಗಿದೆ ಅನ್ಸಿದ್ರೆ ನೀವು ನನ್ನ ಆ ವಿಡಿಯೋನ ಸ್ಕ್ರೀನ್ಶಾಟ್ ತಗೊಂಡು ಆ ತರ ಸ್ಟಿಚ್ ಮಾಡಿಸ್ಕೊಬಹುದು ಓಕೆ ಇವತ್ತಿನ ಬ್ಲೌಸ್ ನಾನು ಸ್ಟಾರ್ಟ್ ಬ್ಲೌಸ್ ಡಿಸೈನ್ಸ್ ತೋರಿಸೋದು ಸ್ಟಾರ್ಟ್ ಮಾಡ್ತೀವಿ ಅದಕ್ಕೆ ಮುಂಚೆ ಈಗಾಗಲೇ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗದೆ ಹಾಗೆ ನೋಡ್ತಾ ಹಾಗೆ ವಾಚ್ ಮಾಡ್ತಾ ಇದ್ದರೆ ಪ್ಲೀಸ್ ನನಗೊಂದು ಸಬ್ಸ್ಕ್ರೈಬ್ ಕೊಡಿ ಅಂತ ಕೇಳ್ಕೊತೀನಿ ರಿಕ್ವೆಸ್ಟ್ ಅಂತಾನೆ ಹೇಳ್ಕೊಳ್ಳಿ ನನಗೀಗ ಆಕ್ಚುಲಿ ಸ್ಟಾರ್ಟಿಂಗಲ್ಲಿ ಒಂದೊಂದು ಸಬ್ಸ್ಕ್ರೈಬು 100 ಸಬ್ಸ್ಕ್ರೈಬರ್ಸ್ ಗೆ ಈಕ್ವಲ್ ತರ ಸೋ ಹಾಗಾಗಿ ರಿಕ್ವೆಸ್ಟ್ ಅನ್ಕೊಳ್ಳಿ ನನಗೆ ಸಬ್ಸ್ಕ್ರೈಬ್ ಕೊಡಿ ಹಾಗೆ ಇಷ್ಟ ಆದ್ರೆ ಲೈಕ್ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಇವಾಗ ನಾನು ಬ್ಲೌಸ್ ಡಿಸೈನ್ ತೋರಿಸೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ನನ್ನ ಮೊದಲನೇ ಬ್ಲೌಸ್ ಡಿಸೈನ್ ಬಂದು ಸಿಲ್ಕ್ ಸಾರಿ ಇದು ಫ್ರಂಟ್ ಫ್ರಂಟ್ ಅಲ್ಲಿ ಈ ತರ ಹ್ಯಾಂಡ್ ವರ್ಕ್ ಆಕ್ಚುಲಿ ಇದು ಪೂರ್ತಿ ಸ್ಲೀವ್ಸ್ 3/4 ಸ್ಲೀವ್ಸ್ ಇದು ಪೂರ್ತಿ ಹ್ಯಾಂಡ್ ವರ್ಕ್ 2 ಟೈಮ್ಸ್ ವಾಶ್ ಮಾಡಿದೀವಿ ಆದ್ರೆ ಇಷ್ಟು ಚೆನ್ನಾಗಿದೆ ಕ್ವಾಲಿಟಿ ನೋಡಿ ಇಷ್ಟು ಚೆನ್ನಾಗಿದೆ ಬ್ಯಾಕ್ ಸೈಡ್ ಪೂರ್ತಿ ಬಾಡಿ ಈ ತರ ಬಟ್ಟು ಬಟ್ಟು ಇದೆ ಅಗೇನ್ ಇಲ್ಲಿ ನೋಡ್ತಾ ಇರಬಹುದು ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ವರ್ಕ್ ಮಾಡಿರೋದು ब्लौज डिसैन स्टिचे आलमोस्ट नन के 4000 रुपये आती रिसेप्शन सारी सिल्क सारी ब्लौज ओके नेक्स्ट ब्लौज फ्रंट स्लीव सिंपल फ्लावर को अगेन बैक इधर सिल्क सारी ಇವಾಗ ಫಸ್ಟ್ ನಾನು ತೋರಿಸ್ತಾ ಇರೋದಲ್ಲ ಸಿಲ್ಕ್ ಸಾರಿ ಬ್ಲೌಸ್ ತೋರಿಸ್ತೀನಿ ನೆಕ್ಸ್ಟ್ ಡಿಸೈನ್ ಸಾರಿ ಬ್ಲೌಸ್ ತೋರಿಸ್ತೀನಿ ಅಗೇನ್ ನೆಕ್ಸ್ಟ್ ಈ ತರ ಸಿಂಪಲ್ ಎಂಬ್ರಾಯ್ಡರಿ ವರ್ಕ್ ಇದು ಬ್ಲೌಸ್ ಈ ತರ 3/4 ಫ್ರಂಟ್ ಬ್ಯಾಕ್ ನೆಕ್ಸ್ಟ್ ಬ್ಲೌಸ್ ಫ್ರಂಟಲ್ ಸಿಂಪಲ್ ಇದೆ ಫ್ರಂಟ್ ಬಟನ್ ಆಕ್ಚುಲಿ ಬಟನ್ ನ ಫ್ರಂಟಲ್ ಇದೆ ಬ್ಯಾಕ್ ಸೈಡ್ ಬೋ ಬಂದಿದೆ ಈ ಬ್ಲೌಸ್ ಹಿಂದೆ ಒಂದು ದೊಡ್ಡ ಹಿಸ್ಟರಿನೇ ಇದೆ ಅದು ನಾನು ಇದು ಈ ಬ್ಲೌಸ್ ನಂದು ಶ್ರೀಮಂತಕ್ಕೆ ಸಾರಿ ತಗೊಂಡು ಶ್ರೀಮಂತಕ್ಕೆ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದು ಆ ಟೈಮಲ್ಲಿ ಕೊರೋನಾ ಫಸ್ಟ್ ವೇವ್ ಇತ್ತು ಅದರಲ್ಲೂ ನಾನು ಪ್ರೆಗ್ನೆಂಟ್ ಇದ್ದೆ ನಾನು ಹೋಗಿ ಬ್ಲೌಸ್ ಸ್ಟಿಚ್ ಮಾಡಿಸೋದಕ್ಕೆ ಕೊಡಕ್ಕೆ ಆಗ್ತಿರಲಿಲ್ಲ ಯಾಕಂದರೆ ಮನೇಲಿ ಬಿಡ್ತಾ ಇರಲಿಲ್ಲ ಫಸ್ಟ್ ವೇವ್ ಹೇಗಿತ್ತು ಕೊರೋನಾ ಫಸ್ಟ್ ವೇವ್ ಹೇಗಿತ್ತು ಅಂತ ನಿಮಗೆಲ್ಲರಿಗೂ ಗೊತ್ತು ಸೊ ಆ ಟೈಮಲ್ಲಿ ನನಗೆ ಮನೆಯಲ್ಲೆಲ್ಲ ಯಾವುದೋ ಒಂದು ಬ್ಲೌಸ್ಗೆ ಆ ಸಾರಿ ವೇರ್ ಮಾಡಿ ನನಗೆ ಅದು ಆ ಥರ ಇಷ್ಟ ಆಗಲ್ಲ ಯಾವುದೋ ಸಾರಿಗೆ ಯಾವುದೋ ಬ್ಲೌಸ್ ವೇರ್ ಮಾಡೋದಕ್ಕೆ ನನಗೆ ಇಷ್ಟನೇ ಇರಲಿಲ್ಲ ನನ್ನ ಮನೆಗೆ ಯಾರಿಗೂ ಹೇಳಿದೆ ನನ್ನ ತಂಗಿ ಕಾಲ್ ಮಾಡಿ ಇಲ್ಲ ನನಗೆ ಬ್ಲೌಸ್ ಸ್ಟಿಚ್ ಆಗಲೇಬೇಕು ಜಸ್ಟ್ 3 ಡೇಸ್ ಇತ್ತೇನೋ ಅಷ್ಟರಲ್ಲೇ ನನಗೆ ಬೇಕೇ ಬೇಕು ಅಂತೇಳಿ ಅವಳು ಮನೆ ಮುಂದೆ ಟೈಲರ್ ಶಾಪ್ಗೆ ಹೋಗಿ ಅಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು ಆ ಟೈಮಲ್ಲಿ ಶಾಪ್ ಕೂಡ ಓಪನ್ ಮಾಡ್ತಿರಲಿಲ್ಲ ಅವರು ಆಮೇಲೆ ಯಾರೋ ಒಬ್ಬರು ಅವ್ರ ನಿಯರ್ ಬೈ ಹೋಮಲ್ಲಿ ಯಾರೋ ಒಬ್ಬರು ಮನೇಲಿ ಸ್ಟಿಚ್ ಮಾಡ್ತಾಯಿದ್ರು ಆಂಟಿ ಅವ್ರಿಗೆ ಕೊಟ್ಟು ಈ ಥರ ಹೊಲಿಸಿದ್ದಾರೆ ಬಟ್ ನಂಗೆ ತುಂಬ ಇಷ್ಟ ಆಯಿತು ಆ ಟೈಮಲ್ಲಿ ಆ ಸಿಚುವೇಷನಲ್ಲಿ ಅವ್ರು ಈ ಥರ ಹೊಲಿಸ್ಕೊಟ್ಟಿದ್ದಕ್ಕೆ ಓಕೆ ನಮ್ಮ ನೆಕ್ಸ್ಟ್ ಡಿಸೈನ್ ಬಂದುಬಿಟ್ಟು ಈ ಥರ ಇದೆ ಬ್ಲೌಸ್ ಬಂದುಬಿಟ್ಟು ಸಾರಿ ಸ್ಲೀವ್ಸು ಈ ಥರ ಸ್ವಲ್ಪ ಕ್ರಾಪ್ ಮಾಡಿದ್ದಾರೆ ಈ ಥರ ಇದೆ ನೆಕ್ಸ್ಟ್ ಬ್ಲೌಸ್ ಬಂದುಬಿಟ್ಟು ನನ್ನ ನೆಕ್ಸ್ಟ್ ಸಿಲ್ಕ್ ಸಾರಿ ಡಿಸೈನ್ ಇದು ಸ್ಲೀವ್ ಈ ಟೈಪ್ ಇದೆ ಅಗೇನ್
ನನ್ನ ಇನ್ನೊಂದು ಬ್ಲೌಸ್ ಇದೆ, ಅದು ಈ ಥರ ಬಫ್ ಸ್ಲೀವ್ಸ್, ಬಫ್ ಅಲ್ಲ, ಮೊದಲು ಇದು ಗುಬ್ಬಿ ಬ್ಲೌಸ್ ಅಂತ ಅಮ್ಮನ ಕಾಲಲ್ಲಿ ಹೊಲಿಸ್ಕೊಳ್ಳೋರು, ಇವಾಗ ಅದು ಟ್ರೆಂಡ್ ಆಗಿದೆ. ಓಲ್ಡ್ ಈಸ್ ಗೋಲ್ಡ್ ಅನ್ನೋ ಥರ, ಓಲ್ಡ್ ಈಸ್ ನ್ಯೂ ಅನ್ನೋ ಥರ ಇವಾಗಿದು ಟ್ರೆಂಡ್ ಆಗಿದೆ. ಗುಬ್ಬಿ ಇಲ್ಲಿ ಗುಬ್ಬಿ ಒಂದು ಇಷ್ಟಕ್ಕೆ ಎಗೇನ್ ಈ ಥರ ಬ್ಲೌಸ್ ಟ್ರೆಂಡ್ ಆಗಿದೆ. ನೆಕ್ಸ್ಟ್ ಇದು ಇದು ನನ್ನ ಸಿಲ್ಕ್ ಸ್ಯಾರಿ ಬ್ಲೌಸ್ ಡಿಸೈನ್ಸ್ ಆಯಿತು. ಈಗ ನೆಕ್ಸ್ಟು ನನ್ನ ಫ್ಯಾಷನ್ ಸ್ಯಾರೀಸ್, ಇದು ಆ್ಯಕ್ಚುಲಿ ರೆಡಿಮೇಡ್ ಬ್ಲೌಸ್. ಚಿಕ್ಕಪೇಟೆಯಲ್ಲಿ, ಬ್ಯಾಂಗ್ಳೂರ್ ಚಿಕ್ಕಪೇಟೆ ಯಾರಿಗೆ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತು ಶಾಪಿಂಗ್ ಮಾಡೋರಿಗೆ, ಅಲ್ಲಿ ರೆಡಿಮೇಡ್ ಬ್ಲೌಸ್ ತೊಗೊಂಡಿದ್ದೆ. ಓಕೆ, ನನ್ನ ನೆಕ್ಸ್ಟು ಇಲ್ಲಿ ನೋಡ್ಬೋದು ಹೇಗಿದೆ. ಟಂಟಡಾ, ನಂಗೆ ಹೆಂಗೆ ತೋರಿಸ್ಬೇಕಂತ ಗೊತ್ತಾಗ್ತಿಲ್ಲ. ಇದು ನೋಡಿ, ಹಿಂದೆ ಈ ಥರ ಕ್ರಾಪ್ ಇದೆ, ಬೆನ್ಗೆ ಹಾಕ್ಕೊಂಡ್ರೆ ಬೆನ್ನಲ್ಲಿ ಈ ಥರ ಒಂದು ಮನೆ ಟೈಪ್ ಬರುತ್ತೆ. ಮನೆ ಟೈಪ್ ಡಿಸೈನ್ ಕೊಟ್ಟಿದ್ದಾರೆ, ಆ ಮನೆ ಒಳಗೆ ಈ ಥರ ಥ್ರೆಡ್ ಈ ಥರ ಹಾಕಿದ್ದಾರೆ. ಅಗೇನ್ ಇಲ್ಲಿ ಬೋಟ್ ನೆಕ್ ಫುಲ್ ಇಲ್ಲಿವರೆಗೂ ಕವರ್ ಆಗಿ ಈ ಥರ ಬೋಟ್ ನೆಕ್. ಇದು ನನ್ನ ನೆಕ್ಸ್ಟ್ ಬ್ಲೌಸ್. ಅಗೇನ್ ಒನ್ ಬ್ಲೌಸ್ ಬೋಟ್ ನೆಕ್ಕಲ್ಲಿ ಈ ಥರ ಸೈಡಲ್ಲಿ ಈ ಥರ ಬಟನ್ ಕೊಟ್ಟಿದ್ದಾರೆ, ಇಲ್ಲಿ ಹಿಂಗೆ ಬೋಟ್ ನೆಕ್, ಈಗ ತೋರಿಸ್ತಿರೋದೆಲ್ಲ ಬೋಟ್ ನೆಕ್. ಇನ್ನೊಂದು ನನಗೆ ಫೇವ್ರೆಟ್ ಬ್ಲೌಸ್ ಅಂತಲೇ ಹೇಳ್ಬೋದು, ಇದು ತುಂಬಾ ಇಷ್ಟ. ಈ ಥರ ಹೀಗಿದೆ, ಇದು 3/4 ಸ್ಲೀವ್ ಅಲ್ಲ, ಇಲ್ಲಿಗೆ ಬರುತ್ತೆ, ಇಷ್ಟಕ್ಕೆ ಬರುತ್ತೆ. ಹಾಗೆ ಮೇಲೆ ಈ ಥರ ನನಗೆ ಕೊಟ್ಟು ಬ್ಯಾಕ್ ಸೈಡ್ ಬಟನ್. ನನ್ನ ನೆಕ್ಸ್ಟ್ ಬ್ಲೌಸ್ ಕಾಲರ್ ಬ್ಲೌಸ್ ಚೆನ್ನಾಗಿದೆ, ಇದು ನನಗೆ ತುಂಬಾ ಇಷ್ಟ. ಹಿಂದೆ ನೋಡಿ ಈ ಥರ ಅಗೇನ್ ಮನೆ ಟೈಪು, ಇಲ್ಲಿ ಕಾಲರ್ ಅದೇ ಥರ. ಒನ್ ಮೋರ್ ಬ್ಲೌಸ್ ನೋಡಿ, ನಿಮಗೆ ಬೋರ್ ಆಗ್ಬಾರ್ದಲ್ಲ ಅದಕ್ಕೆ ಸ್ವಲ್ಪ ನಗಿಸ್ತಾ ಇದ್ದೀನಿ. ಓಕೆ, ಇದು ನನ್ನ ನೆಕ್ಸ್ಟ್ ಬ್ಲೌಸು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ, ಇಲ್ಲಿ ಗ್ರೀನ್ ಕಲರಲ್ಲಿ ಬಾರ್ಡ್ರ್ ಕೊಟ್ಟಿದ್ದಾರೆ ಸ್ಲೀವ್ಸ್ಗೆ, ಹಾಗೆ ಇಲ್ಲಿ ಇದು ನೆಟ್ಟೆಡ್ ಥರ. ಹಾಗೆ ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು, ನನಗೆ ಬ್ಯಾಕ್ ಸೈಡ್ ಅಂತೂ ತುಂಬಾ, ಇದು ವೇರ್ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಯಾಕಂದರೆ ಇದು ಕಲರ್ ಕಾಂಬಿನೇಷನ್ ಆಗಿದೆ ನೋಡಿ, ಗ್ರೀನ್ ಕಲರು ಮತ್ತು ಈ ಇದು ಇದೆಯಲ್ಲ, ಇದು ರೇರ್ ಕಾಂಬಿನೇಷನ್ ಈ ಥರ, ಬಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ. ನನ್ನ ನೆಕ್ಸ್ಟ್, ನೀವು ನೆಕ್ಸ್ಟ್ ಬ್ಲೌಸ್ ನೋಡಿದ್ರೆ ಹಾಂ ಇದೇನು ಅನ್ಬೋದು, ಟಂಟಣ ಇದೇನು ಅಂತನ ಈ ಥರ ಇದೆ ಅಂತ. ಇದು ನಮ್ಮ ಒಂದು ಏನು ಹೇಳ್ತಾರೆ ರಿಲೀಜನ್ ಕ್ಯಾಸ್ಟ್, ನಮ್ಮ ಕ್ಯಾಸ್ಟ್ ಬಂಜಾರ ಕ್ಯಾಸ್ಟಲ್ಲಿ ಟ್ರೆಡಿಷ್ನಲ್ ಡ್ರೆಸ್ ಅಂದರೆ ಇದು. ಇವಾಗ ಯಾರು ಈ ಥರ ಡ್ರೆಸ್ ವೇರ್ ಮಾಡಲ್ಲ, ಬಟ್ ನಮ್ಮ ಅಜ್ಜಿ ನಮ್ಮ ಅಮ್ಮನೂ ವೇರ್ ಮಾಡಲ್ಲ ಈ ನಮ್ಮ ಟ್ರೆಡಿಷ್ನಲ್ ಡ್ರೆಸ್ನ, ನಮ್ಮ ಅಜ್ಜಿ ವೇರ್ ಮಾಡ್ತಾರೆ. ಇದು ತುಂಬ ರೇರು ಇವಾಗೆಲ್ಲ, ಆಲ್ಮೋಸ್ಟ್ ಇವಾಗ ನಮ್ಮ ಬಂಜಾರ ಡ್ರೆಸ್ ಏನಿದೆಯೋ ಅದನ್ನು ಎಲ್ಲರೂ ಆಲ್ಮೋಸ್ಟ್ ವೇರ್ ಮಾಡೋದೇ ಬಿಟ್ಬಿಟ್ಟಿದ್ದಾರೆ. ಇದು ಬಂದು ನಮ್ಮ ಒಂದು ಬಂಜಾರ ಕ್ಯಾಸ್ಟ್ನ ಟ್ರೆಡಿಷ್ನಲ್ ವೇರ್ ಬ್ಲೌಸ್. ಓಕೆ, ನನ್ನ ನೆಕ್ಸ್ಟ್ ಬ್ಲೌಸ್ ನನ್ನ ಒಂದು ನನಗೆ ನಮ್ಮ ಹಬುಮ ನೋಡೋಕೆ ಬಂದಿದ್ದ ದಿನ ನಾನು ವೇರ್ ಮಾಡಿದ್ದ ಸ್ಯಾರಿ ಬ್ಲೌಸ್. ಇದು ಇಲ್ಲಿ ಶೋಲ್ಡ್ರ್ ಕ್ರಾಪ್ ಇದೆ, ಶೋಲ್ಡ್ರ್ ಕಟ್ ಬ್ಲೌಸ್ ಸ್ಲೀವ್ 3/4 ಸ್ಲೀವ್. ಇಲ್ಲಿ ನೋಡಿ ಅಗೇನ್ ಇದು ಬೋಟ್ ನೆಕ್, ನನಗೆ ಬೋಟ್ ನೆಕ್ ತುಂಬ ಇಷ್ಟ. ಬೋಟ್ ನೆಕ್ ಈ ಬ್ಲೌಸ್ ನನಗೆ ಸ್ಪೆಷಲ್, ಏನಕ್ಕಂದರೆ ಈ ಬ್ಲೌಸ್ ನಾನು ವೇರ್ ಮಾಡಿದಾಗ, ಈ ಬ್ಲೌಸು ಸ್ಯಾರಿ ವೇರ್ ಮಾಡಿದಾಗ ನನ್ನ ಅಪ್ಪಮ್ಮ ನನಗೆ ನೋಡೋಕೆ ಬಂದಾಗ ನಾನು ವೇರ್ ಮಾಡಿದ್ದು, ಅವ್ರು ನಾನು ಒಪ್ಕೊಂಡು ಹೋದರು. ಸೊ ಹಂಗಾಗಿ ಇದು ನನ್ನ ಒಂದು ಮೆಮೊರಿ. ಓಕೆ, ನೆಕ್ಸ್ಟ್ ಒಂದು ರೆಡಿಮೇಡ್ ಬ್ಲೌಸ್ ಇದೆ, ಅದನ್ನು ತೋರಿಸ್ಕೊಡ್ತೀನಿ. ಇದು ನನ್ನ ರೆಡಿಮೇಡ್ ಬ್ಲೌಸ್,
ಚಿಕ್ಕಪೇಟೆ ಅಗೇನ್ ಚಿಕ್ಕಪೇಟೆ ಚಿಕ್ಕಪೇಟೆಯಲ್ಲಿ ತಗೊಂಡಿದ್ದು ಅದು ತುಂಬಾ ಇದೆ ಬಟ್ ನನಗೆ ಏನು ಅಂದರೆ ಸ್ವಲ್ಪ ಸ್ಪೆಷಲ್ ಆಗಿ ಸ್ಟಿಚ್ ಮಾಡಿರೋದು ಪ್ಯಾಚ್ ವರ್ಕು ಹಾಗೆ ಹ್ಯಾಂಡ್ ವರ್ಕು ಆ ಥರ ಇರೋ ಬ್ಲೌಸ್ನ ನಾನು ಸೆಲೆಕ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಬೇಕು ಇಲ್ಲಿ ತುಂಬಾ ಇಲ್ಲಿ ನೋಡಿ ಎಲ್ಲ ಹಿಂಗೆ ಅಳ್ಕೊಂಡಿದ್ದೀನಿ. ಅದರಲ್ಲಿ ಸೆಲೆಕ್ಟ್ ಮಾಡಿ ತೋರಿಸ್ತಾ ಇಲ್ಲಿ ನೋಡ್ತಾ ಇರ್ಬೋದು ನಾನು ಈ ಬ್ಲೌಸಸ್ ಎಲ್ಲ ನಾರ್ಮಲ್ ಬ್ಲೌಸಸ್ಸು ತೋರಿಸ್ತಾನೇ ಇಲ್ಲ. ಇದಾಗಲಿ ಅಗೇನ್ ಇದಾಗಲಿ ಇವೆಲ್ಲ ನಾರ್ಮಲ್ ಬ್ಲೌಸು, ನಾನು ಅದನ್ನು ನಿಮಗೆ ಡಿಸ್ಪ್ಲೇ ಮಾಡ್ತಾನೆ ಇಲ್ಲ. ಸ್ವಲ್ಪ ಏನಾದರೂ ಸ್ಪೆಷಲ್ಲಾಗಿ ಸ್ಟಿಚ್ ಮಾಡಿದರೆ, ಪ್ಯಾಚ್ ವರ್ಕ್ ಇದ್ದರೆ, ಹ್ಯಾಂಡ್ ವರ್ಕ್ ಇದ್ದರೆ ಆ ಥರ ಬ್ಲೌಸಸ್ನ ನಾನು ನಿಮಗೆ ಡಿಸ್ಪ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ಅಗೇನ್ ಇದು ಸ್ವಲ್ಪ ನಾರ್ಮಲ್, ಇದು ನನ್ನ ಬಿಫೋರ್ ಮ್ಯಾರೇಜ್ ಸ್ಟಿಚ್ ಮಾಡಿಸಿರೋದು, ಇದು ನನಗೆ ಇವಾಗ ಬರೋದೇ ಇಲ್ಲ. ಹಾಗೆ ಇಟ್ಟು ನೋಡಬೇಕು ಯಾರಿಗಾದ್ರೂ ಕೊಡಬೇಕು ಇಲ್ಲ ನನ್ನ ಮಗಳಿಗಾಗುತ್ತಾ ಅಂತ ಹಂಗೆ ಇಟ್ಟು. ಅದೊಂದು ಮೆಮೊರಿ ಅಲ್ವಾ, ಅಮ್ಮನ ಬ್ಲೌಸ್ನ ಮಗಳು ಹಾಕೊಳ್ಳೋದು, ಅಮ್ಮನ ಸಾರಿನ ಮಗಳು ಹಾಕೊಳ್ಳೋದು, ಅಮ್ಮನ ಸಾರಿಲಿ ಈಗ ಎಲ್ಲ ಚೂಡಿದಾರು ಆ ಥರ ಸ್ಟಿಚ್ ಮಾಡಿಸ್ತಾರಲ್ಲ, ಗೌನ್ಸು ಆ ಥರ ಏಲೈನ್ ಗೌನ್ಸ್ ಸಾರಿಲೆಲ್ಲ ಸ್ಟಿಚ್ ಮಾಡಿಸ್ತಾರಲ್ಲ, ಅಮ್ಮನ ಬ್ಲೌಸು ಅಮ್ಮನ ಸ್ಯಾರೀಸು ಮಗಳು ಹಾಕೊಳ್ಳೋದು ತುಂಬಾ ಮೆಮೊರಿ ಅನಿಸುತ್ತೆ. ತುಂಬ ಖುಷಿ ಪಡ್ತೀವಿ ಯಾಕಂದರೆ ನಾನು ನಮ್ಮಮ್ಮನ ಬ್ಲೌಸ್ನ ನಮ್ಮಮ್ಮನ ಸ್ಯಾರೀಸ್ನ ವೇರ್ ಮಾಡ್ತೀವಿ. ಈಗಿದ್ರೆ ತೋರಿಸಿರೋದ್ರಲ್ಲಿ ಒಂದು ಇನ್ನೂ ತೋರಿಸಿಲ್ಲ ಇದೆ, ಬಟ್ ಅದು ಸಿಂಪಲ್ ಇದೆ ಹಂಗೆ ತೋರಿಸ್ತಿಲ್ಲ. ನಮ್ಮಮ್ಮನ ಬ್ಲೌಸ್ನ ನಾನು ಒಂದು ಎರಡು ಮೂರು ಎತ್ಕೊಂಡಿದ್ದೀನಿ, ಅದನ್ನು ವೇರ್ ಮಾಡ್ತೀನಿ ನಾನು ಅವ್ರ ಇದರಲ್ಲಿ. ಇದು ನೋಡ್ಬೋದು ಸಿಂಪಲಾಗಿ ನೋಡಿ ಅಜ್ಜಿ ಥರ ಇದೆ. ಇದು ಹೇಳಬೇಕಂದ್ರೆ ನಮ್ಮಮ್ಮನ ಬ್ಲೌಸೇನೆ, ಬಟ್ ನಾನು ಒಂದೊಂದು ಟೈಮ್ ಅವ್ರ ಬ್ಲೌಸ್ನ. ಇದು ನನ್ನ ಇವತ್ತಿನ ವ್ಲಾಗ್ ಆಗಿರುತ್ತೆ. ನನ್ನ ಬ್ಲೌಸ್ ಡಿಸೈನ್ಸ್ ಏನಿದೆ ಇಷ್ಟು ನನ್ನ ಬ್ಲೌಸ್ ಡಿಸೈನ್ಸ್. ಸ್ವಲ್ಪನಾದರೂ ನಿಮಗೆ ಒಂದು ಐಡಿಯಾ ಬಂತು ಬ್ಲೌಸ್ ಡಿಸೈನ್ಸ್ ಯಾವ ಥರ ಸ್ಟಿಚ್ ಮಾಡಿಸ್ಬೋದು ಅಂತ ಅಂದ್ಕೋತೀನಿ. ಓಕೆ ಫ್ರೆಂಡ್ಸ್, ಇಷ್ಟು ನನ್ನ ಬ್ಲೌಸ್ ಡಿಸೈನ್ಸ್. ನಿಮಗೆ ಈ ಡಿಸೈನ್ಸಲ್ಲಿ ಈ ಇಷ್ಟು ಬ್ಲೌಸಲ್ಲಿ ಯಾವುದು ನಿಮಗೆ ಡಿಸೈನ್ಸು ಓಕೆ ಅನ್ನಿಸ್ತು, ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ನೀವು ತಿಳಿಸ್ಬೋದು. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ನನ್ನ ನೆಕ್ಸ್ಟ್ ಮಾಡೋ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇಷ್ಟು ನನ್ನ ಇವತ್ತಿನ ಬ್ಲೌಸ್ ಡಿಸೈನ್ಸ್ ಕಲೆಕ್ಷನ್ಸ್. ಓಕೆ ಫ್ರೆಂಡ್ಸ್, ಬಾಯ್, ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡಿ. ಬಾಯ್, ಟೇಕ್ ಕೇರ್.